ಒಂದೆಡೆ ಮಹಾಸ್ವಾಮಿಗಳ ಬೆಳ್ಳಿ ಮೂರ್ತಿಯನ್ನ ಹೊತ್ತು ಸಾಗುತ್ತಿರುವ ಆನೆ, ಇನ್ನೊಂದೆಡೆ ರಥದಲ್ಲಿ ಬಾಲಶಿವಯೋಗಿ ಶ್ರೀ ಸಿದ್ಧಲಿಂಗ ದೇವರ ಮೆರವಣಿಗೆ, ಸಾಲುದ್ದಕ್ಕೂ ಸಾವಿರಾರು ಜನ, ವಿವಿಧ ಕಲಾತಂಡಗಳ ಮೆರುಗು, ಇಂತಹ ವೈಭವದ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿಜಯಪುರದ ಶ್ರೀ ಕಸ್ಗತ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ. ಹೌದು, ಹುಲಿ ಕುಣಿತ, ಹನುಮ ವೇಷಧಾರಿ, ಗೊಂಬೆ ಕುಣಿತ, ಕರಡಿ ಮಜಲು, ಕುದುರೆ ಕುಣಿತ, ಹೀಗೆ ಬಾರಿ ಸಂಭ್ರಮದಿಂದ ಶ್ರೀ ಕಸ್ಗತ ಶಿವಯೋಗಿಗಳ ಜಾತ್ರಾ ಸಂಭ್ರಮವು ಅದ್ಧೂರಿಯಾಗಿ ನಡೆಯಿತು. ಆನೆಯ ಅಂಬಾರಿಯ ಮೆರವಣಿಗೆ ಹಾಗೂ ಅಶ್ವಮೇಧ ರಥದಲ್ಲಿ ಶ್ರೀಗಳ ಮೆರವಣಿಗೆ ಐತಿಹಾಸಿಕ ತಾಳಿಕೋಟೆ ಪಟ್ಟಣದ ರಾಜವೈಭವವನ್ನ ಮರುಕಳಿಸುವಂತೆ ಮಾಡಿತ್ತು. ಇದು ನೂರಾರು ವರ್ಷದಿಂದ ಬಂದಿದ್ದ ಮಠ ಐತ್ರಿ ಕಸ್ಗತ. ಇದು 17ನೇ ಪೀಠಾಧೀಶ ಅದರಿ ಈಗ ಅಜ್ಜ ನಮ್ಮ ಅಜ್ಜ ಅವರು. ಈಗ ನಾವು ಇಲ್ಲಿಂದ ಮುಂಬೈಲಿಂದ ಬರ್ತೀವಿ, ಮುಂಬೈ, ಹೈದ್ರಾಬಾದ್, ಕಲ್ಕತ್ತಾ, ನಮ್ಮ ದಿಲ್ಲಿನ ಒಂದು ದಿಲ್ಲಿಯವ್ರು ಬಂದಾರ, ಪಂಜಾಬ್ಲಿಂದ ಬರ್ತಾರೆ. ಈಗ ನಾವು ಇಲ್ಲಿ 40 ವರ್ಷದಿಂದ ಬರ್ತೀವಿ. ನಮ್ಮ ಅಜ್ಜ ಅವ್ರದ್ದು ಮಹಿಮಾ ಏನು ಈಗ ಹೇಳಬೇಕಪ್ಪ ಅಂದ್ರೆ ವಿರಕ್ತ ನಡೆದಾಡ ದೇವ್ರು ಅದಾರ ನಮ್ಮ ವಿರಕ್ತ ಅಜ್ಜ ಅವರು. ಈಗ ಹಂಗೆ ನಮ್ಮ ಸಿದ್ಧಲಿಂಗ ದೇವ್ರು ಬಂದಾರ. ಇನ್ನು ಗೋಪಾಲ ಮೊಸರುಗಡಿಗೆ ಒಡೆಯುವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳ ಮೇಲೆ ಮೊಸರು ಹಾಗೂ ಜೇನುತುಪ್ಪ ಹಾಗೂ ಇನ್ನಿತರ ಒಳಗೊಂಡ ಅಮೃತ ತುಂಬಿದ ಗಡಿಗೆ ಒಡೆಯಲಾಗಿತ್ತು. ಕೆಳಗಿನಿಂದ ಭಕ್ತಾದಿಗಳ ಮೈ ಮೇಲೆ ಆ ಅಮೃತ ಬಿದ್ದರೆ ಜೀವನ ಪಾವನವಾಗುತ್ತದೆ ಎಂಬ ನಂಬಿಕೆಯೂ ಇಲ್ಲಿದೆ. ಮೊಸರುಗಡಿಗೆ ಒಡೆಯೋದಾಗ್ಲಿ, ಅಜ್ಜನ ತೇರೆಳೆಯೋದಾಗ್ಲಿ, ಸುಮಾರು ನೂರಾರು ಹಳ್ಳಿಗಳ ಭಕ್ತರು ಎಲ್ಲ ಬಂದು ಬಿಡದೆ 7 ದಿನ ಭಜನೆ ಮಾಡಿ ಮರುದಿನ ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೇನೆ ಗೋಪಾಲ ಕಾವಲಿ ಅಂದ್ರೆ ಮೊಸರುಗಡಿಗೆ ಒಡೆಯುವ ಈ ಪದ್ಧತಿಯನ್ನು ಹಿಂದಿನ ಕಸ್ಗತ್ತಜ್ಜರು ಪಂಡರಾಪುರದೊಳಗೆ ನೋಡಿ ನನ್ನ ಭಕ್ತರು ಇಲ್ಲಿ ಬರೋದು ಬೇಡ, ನಮ್ಮ ಮಠದಾಗ ಇಡು ಅಂತಂದು ಆಗಿನ ಕಾಲದೊಳಗೆ ಮಾಡಿರುವ 18ನೇ ಶತಮಾನದ ಪದ್ಧತಿಯನ್ನ ಮುಂದುವರಿಸ್ಕೊಂಡು ಬಂದಾರ. ಆದ್ರೆ ಭಕ್ತರು ಯಾವ ರೀತಿ ಅದಕ್ಕೆ ಸಹಕಾರ ಕೊಟ್ಟು ತಮ್ಮ ಭಕ್ತಿ ತೋರಿಸ್ತಿದ್ದಾರೆ ಅಂದ್ರೆ ಬಹು ವಿಜೃಂಭಣೆಯಿಂದ ಇವತ್ತಿನ ಜಾತ್ರಾ ಮಹೋತ್ಸವ ನಮಗೆಲ್ಲ ಸಾಕ್ಷಿಯಾಗಿದೆ. ಅಲ್ಲದೆ ಒಡೆದ ಗಡಿಗೆಯ ಚೂರುಗಳಾಗಲಿ ಅಥವಾ ಗಡಿಗೆಯ ಜೊತೆಗಿದ್ದ ಹೂವು ಇನ್ನಿತರ ಪೂಜಾ ಸಾಮಗ್ರಿಗಳಾಗಲಿ ಭಕ್ತರಿಗೆ ದೊರೆತರೆ ಅವರ ಮನೆಯಲ್ಲಿ ಬಡತನ ನಿವಾರಣೆಯಾಗುತ್ತದೆ ಎಂಬುವ ವಾಡಿಕೆ. ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಮುಂಬೈ, ಪುಣೆ, ಗೋವಾ, ಹೈದರಾಬಾದ್, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ ಸೇರಿ ವಿವಿಧೆಡೆಯ ಭಕ್ತರು ಪಾಲ್ಗೊಳ್ತಾರೆ. ಹೀಗೆ ಭಾರಿ ಸಡಗರ ಸಂಭ್ರಮದೊಂದಿಗೆ ಶ್ರೀ ಕಸ್ಗತ ಮಹಾಶಿವಯೋಗಿಗಳ ಜಾತ್ರೆಯು ಸಂಪನ್ನಗೊಂಡಿತು.